ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಹೇಳಿದ್ರಿ ಪೆನ್ನು ಪೇಪರ್ ರೆಡಿ ಮಾಡ್ಕೊಳ್ಳಿ, ಏನೋ ವಿಶೇಷವಾದ ಮಾಹಿತಿ ನೀಡ್ತೀನಿ ಅಂತ, ಏನ್ ಗುರುಜಿ ಅದು? ಇವತ್ತಿನ ದಿವಸ ಮನೋಣ್ಮಣಿ ಆಗಿರತಕ್ಕಂಥ ವಿಚಾರವನ್ನ ತಿಳಿಸ್ಕೊಟ್ವಿ ಅಮ್ಮನವರು. ಯಾವ ಕ್ಷೇತ್ರ ಅಂತ ಹೇಳಿದೆ? ತಲಕಾಡು ಅಲ್ವಾ. ಶ್ರೀಕೃಷ್ಣ ರಹಸ್ಯಕ್ಕೂ ಅದೇ ಕ್ಷೇತ್ರವೇ. ಅದರಿಂದ ತಲಕಾಡಲ್ಲಿ ಸೋಮನಾಥಂಚ ಅಂದರೆ ಮರಳಲ್ಲೇ ಇರೋಲಿ ಮರಳಿಂಗ, ಅದಾದ ಮೇಲೆ ಮರಳೇಶ್ವರ, ಪಾತಾಳೇಶ್ವರ, ಹಿಂಗೆ ಒಬ್ಬೊಬ್ಬ ಲಿಂಗಗಳೇ ಇದೆ. ಆನಂದವಾಗಿ ಕೂತಿರ್ತಕ್ಕಂಥ ಈ ಲಿಂಗಗಳಲ್ಲಿ ಮಲ್ಲಿಕಾರ್ಜುನ ಮುಡುತ್ತೊರೆ ಮೇಲ್ಭಾಗದಲ್ಲಿದ್ದಾನೆ. ಸೂರ್ಯನ ಕಾಂತಿ ಬೀಳ್ತಕ್ಕಂಥ ಒಬ್ಬ ಲಿಂಗ, ಸೂರ್ಯನೇ ಸ್ವತಃ ಪೂಜೆ ಮಾಡಿರ್ತಕ್ಕಂಥ ಲಿಂಗ, ಎಷ್ಟು ಚೆನ್ನಾಗಿದೆ ಅಂತೀರಾ. ಇದೆಲ್ಲ ಒಂದು ಆನಂದವಾಗಿ ಪಡೀತಕ್ಕಂಥ ಈ ಲಿಂಗಗಳೆಲ್ಲ ಯಾರು ಪ್ರತಿಷ್ಠಾಪನೆ ಮಾಡಿದ್ರು? ಸಾಕ್ಷಾತ್ ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಈ ಪಂಚಭೂತಗಳಾಗಿರ್ತಕ್ಕಂಥ ಪಂಚತತ್ವಗಳು ಯಾರು? ಪಾಂಡವರು. ಈ ಕ್ಷೇತ್ರದಲ್ಲೂ ಕೂಡ ಅಜ್ಞಾತವಾಸವನ್ನು ಪರಿಪೂರ್ಣವಾಗಿ ಮಾಡಿದ್ರು. ನದಿ ತೀರ ಯಾವುದೋ ಕಾವೇರಿ. ಎಂಥ ಒಂದು ಆ ಕಾವೇರಿ ಮಡಲಲ್ಲಿ ಮುಡುಕ್ತೊರೆಯಲ್ಲಿ ಇರತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ. ಆ ಮಲ್ಲಿಕಾರ್ಜುನ ಜೊತೆ ಯಾರಿದ್ದಾಳೆ? ಭ್ರಮರಾಂಬಿಕ. ಅಂದರೆ ಕರ್ನಾಟಕದಲ್ಲಿ ಆಂಧ್ರದಿಂದ ಪರಿಪೂರ್ಣವಾಗಿ ಇಲ್ಲಿ ಕೂಡ ಪ್ರಾಣ ಪ್ರತಿಷ್ಠಾಪನೆ ಆಗಿರತಕ್ಕಂಥದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಭ್ರಮರಾಂಬಿಕ ಹೇಳಿದಾಳ. ಅಷ್ಟೇ ಶಕ್ತಿ ಸಾನ್ನಿಧ್ಯವಾಗಿ ಮುಡುಕ್ತೊರೆಯಲ್ಲಿ ಭ್ರಮರಾಂಬಿಕ ಮಲ್ಲಿಕಾರ್ಜುನ ಸೋಮನಾಥೇಶ್ವರನ ಒಂದು ಮಲ್ಲಮ್ಮನ ಪವಾಡ ಅಂತ ಏನು ಹೇಳ್ತೀವಿ, ಅವಳು ಹಾಕಿರ್ತಕ್ಕಂಥ ಶಾಪ ಅಂತ ಏನು ಹೇಳ್ತೀವಿ, ಎಲ್ಲ ಜಗನ್ಮಾತೆ ಕೃಪಾಕಟಾಕ್ಷ ಅಂತ ಏನು ಹೇಳ್ತೀವಿ, ಇದೆಲ್ಲ ಒಂದೊಂದು ಪಾತಿವ್ರತ ಧರ್ಮದಲ್ಲಿ ಕಾರಣಗಳಷ್ಟೇ. ಕಥೆಗಳು ಉಪಕಥೆಗಳು ಹೀಗೆ ಬಂತು, ಸಂಸ್ಕಾರಪೂರ್ವಕವಾಗಿ ಬಂತು. ಆದರೆ ಆಧಾರ ಏನು ಗೊತ್ತಾ? ಇವತ್ತು ಜೀವಂತ ಸಾಕ್ಷಿಯಾಗಿರೋದು. ಯಾಕೆಂದರೆ ಆ ಕಾಲದಲ್ಲಿ ಅವರು ಮಾಡಿರತಕ್ಕಂಥ ವಿಚಾರಗಳು ಎಲ್ಲೂ ನಶಸ್ಸೋಗದೆ ಇವತ್ತು ಕಣ್ಮುಂದೆ ನಿಮಗೆ ಸಾಕ್ಷಿ ಕಾಣ್ತಾ ಇರೋದು ಆ ಭಗವಂತನ ಸಾನ್ನಿಧ್ಯ. ಅದಕ್ಕೆ ಇವತ್ತಿನ ಶ್ರೀಕೃಷ್ಣ ರಹಸ್ಯದಲ್ಲಿ ಇರತಕ್ಕಂಥ ತಲಕಾಡಿನ ಮಹಾಕ್ಷೇತ್ರದಲ್ಲಿ ಈ ತಲಕಾಡ ಕ್ಷೇತ್ರದ ಮಹಿಮೆಯನ್ನು ತಾವುಗಳು ನೋಡ್ಕೋಬೇಕು, ನೋಡಿ ಆನಂದ ಪಡಬೇಕು. ಇಲ್ಲಿರ್ತಕ್ಕಂಥ ಪಂಚಭೂತಗಳಾಗಿರ್ತಕ್ಕಂಥ ಪಂಚಲಿಂಗೇಶ್ವರನ ದರ್ಶನವನ್ನು ಮಾಡಬೇಕು. ಈ ಪಂಚಲಿಂಗೇಶ್ವರನಲ್ಲಿ ಒಂದೊಂದು ಲಿಂಗದ ಒಂದೊಂದು ಶಕ್ತಿ ರೂಪವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ, ದೈವ ದರ್ಶನ ನೀವುಗಳು ಏಕಾಗ್ರತೆಯಿಂದ ಪರಿಪೂರ್ಣ ಒಂದೊಂದಾಗಿ ಮಾಡ್ಕೊಂಬಂದರೆ ಅನುಗ್ರಹ ಸಿಗತ್ತೆ. ಅದಕ್ಕೆ ಹೇಗೆ ಹೋಗಬೇಕು, ಆ ಅಮ್ಮನವರಾಗಿರ್ತಕ್ಕಂಥ ಜೀವಂತ ಸಾಕ್ಷಿ ಜಗನ್ಮಾತೆಯ ಕೃಪಾಕಟಾಕ್ಷ ಹೇಗಾಗಬೇಕು, ಇದನ್ನೆಲ್ಲ ನೀವು ನಾವು ಎಲ್ಲ ನೋಡೋಕ್ಕೆ ಸೂಕ್ತ ಅಂತ ಅಂಥ ಸುಖ ಜೀವನ ಇನ್ನೆಲ್ಲೂ ಸಿಗಲ್ಲ. ಅದಕ್ಕೆ ತಲಕಾಡು ಮರಳಾಗಲಿ, ಮಾಲಿಂಗ ಮಡಿವರಾಗಲಿ, ಪರಿಪೂರ್ಣವಾಗಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ ಹಾಕಿದ್ದು ಇವತ್ತು ಸಾಕ್ಷಿ ರೂಪವಾಗಿ ನಡೀತಾ ಇದೆ. ನಾ ಭೂತೋನ ಭವಿಷ್ಯದಿಂದ ಆ ಮೂರು ಶಾಪಗಳಿಗೆ ಒಳಗಾಗಿ ಮಹಾಕ್ಷೇತ್ರದಲ್ಲಿ ಈ ದುರ್ಗಾಂಬಿಕ ಅಲ್ಲಿ ನಿಂತಿರೋದು ಮೋಹಿನಿ ಅವತಾರದಲ್ಲಿ ಕೂತಿರ್ತಕ್ಕಂಥ ಮಹಾವಿಷ್ಣು ಮನೋನ್ಮಣಿಯಾಗಿ ನೋಡ್ತಾ ಇದ್ದಾಗ ಆ ಮಾಣಿಕ್ಯವಾಗಿರ್ತಕ್ಕಂಥ ಜೀವನ ಚರಿತ್ರೆಯಲ್ಲಿ ನಾವು ದರ್ಶನವನ್ನು ಮಾಡಬೇಕು. ಇಂಥ ದರ್ಶನಕ್ಕೆ ತಾವೆಲ್ಲ ಸಿದ್ಧರಾಗಿದ್ದೀರಾ. ಕೃಷ್ಣ ರಹಸ್ಯದಲ್ಲಿರತಕ್ಕಂಥ ಈ ಒಂದು ಮೂರನೇ ಕ್ಷೇತ್ರದ ದರ್ಶನವನ್ನು ನೀವು ಮಾಡಬೇಕು. ಒಂದೊಂದು ದೇವಸ್ಥಾನ ಒಂದೊಂದು ರೀತಿಯಲ್ಲಿ, ಒಂದೊಂದು ಶಾಸನ ಒಂದೊಂದು ರೀತಿಯಲ್ಲಿ. ಇವತ್ತಿಗೂ ಜೀವಂತವಾಗಿ ಒಂದೊಂದು ಶಾಸನ ಬರೆದಿದ್ದಾಗ ಎಲ್ಲ ಶಾಸನದಲ್ಲೂ ನೀವು ನೋಡ್ಬೋದು, ಮಧ್ಯದಲ್ಲಿ ಮೇಲ್ಗಡೆ ಪರಮೇಶ್ವರ ಇರ್ತಾನೆ, ಈ ಕಡೆ ಆನೆ ಇರುತ್ತೆ, ಆ ಕಡೆ ಕುದುರೆ ಇರುತ್ತೆ, ಮಧ್ಯದಲ್ಲಿ ಒಂದು ನಂದೀಶ್ವರನು ಪ್ರತ್ಯಕ್ಷವಾಗಿ ಕೂತಿರ್ತಾನೆ, ಕೆಳಗಡೆ ದೇವನಾಗರಿಗೆ ಮೊದಲು ಕೃಷ್ಣ ಪರಮಾತ್ಮನ ಮೂಲ ರಹಸ್ಯವಾಗಿರ್ತಕ್ಕಂಥ ಮಂತ್ರವನ್ನು ಅವನೇ ಸ್ವತಃ ಪರಮೇಶ್ವರನಿಗೆ ಹೇಳಿ ಬರೆದಿರತಕ್ಕಂಥದ್ದು. ತದನಂತರ ಪಾಂಡವರು ಸೀಲ್ ಹಾಕಿರ್ತಕ್ಕಂಥ ವಿಚಾರ, ಅಂದರೆ ಅವರ ರಾಜಮುದ್ರೆಗಳನ್ನು ನಾವು ಬಂದು ಹೋಗಿದ್ದೀವಿ ಕೃಷ್ಣ ಪರಮಾತ್ಮನ ಸಾಕ್ಷ್ಯ ರೂಪವಾಗಿ ಅಂತೇಳಿ ಅವರು ಬರೆದಿರತಕ್ಕಂಥ ಲಿಪಿ. ತದನಂತರ ಇದೆಲ್ಲ ಬರೆದಿರೋದು ದೇವನಾಗರಿ ಸ್ವರೂಪದಲ್ಲಿ. ಇದನ್ನು ಶಿಲಾಶಾಸನ ಅಂತ ಕೆತ್ತಿ ಚೋಳ ರೂಪ ಇವತ್ತಿಗೂ ಕಾಪಾಡ್ಕೊಂಬಂದಿರೋದು. ಎಷ್ಟೋ ವಿಶೇಷವಾಗಿ ಯಾರೋ ಕೆಲವರೆಲ್ಲ ಬಂಡೆ ಕಲ್ಲು ಇದು ಅಂತ ಪಕ್ಕಕ್ಕೆ ಬಿಸಾಕಿರ್ತಕ್ಕಂಥದ್ದು. ಈ ಬಂಡೆ ಕಲ್ಲು ಅಂತ ಗೊತ್ತಿದ್ದು ಕಾಲಕ್ರಮೇಣ ಒಂದು ಕಡೆ ಏನು ಕಡೆ ಶಿಫ್ಟ್ ಆಗ್ತಾ ಎಲ್ಲೋ ಹೋಗಿರುತ್ತೆ, ಎಲ್ಲೋ ಬಿದ್ದೋಗಿರುತ್ತೆ. ಇವನು ಮನೆ ಕಟ್ಟುವ ಸಮಯಕ್ಕೆ ಕಲ್ಲನ್ನ ಎತ್ತಾರೆ, ಎತ್ತಾಗಿ ನೋಡಿದಾಗ ಮೇಲ್ಭಾಗಕ್ಕೆ ಬಂದಿರುತ್ತೆ. ಹಾಗೆ ಇದನ್ನೆಲ್ಲ ಜೀವಂತ ದರ್ಶನವನ್ನು ಎಷ್ಟೋ ವಿಧವಾಗಿ ನೋಡಿದಾಗ ಈ ವಿಶೇಷವಾಗಿರೋ ಕ್ಷೇತ್ರಕ್ಕೆ ಇವತ್ತು ಮನೋನ್ಮಣಿಯ ಜಯಂತಿ ದಿವಸವೇ ಈ ಕ್ಷೇತ್ರದ ಮಹಿಮೆಯನ್ನು ತಿಳ್ಕೋಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ಅಜ್ಞಾತವಾಸ ಮಾಡಿದ್ರು, ಯಾವ್ಯಾವ ಕ್ಷೇತ್ರದ್ದು ಗೊತ್ತಿದ್ದೋ ನೀವು ನಿವಾಸ ಮಾಡ್ತಾ ಇರೋದು, ಯಾವ ಕ್ಷೇತ್ರದಲ್ಲಿ ಅವರು ಪೂಜೆ ಪುನಸ್ಕಾರ ಮಾಡಿ ಅರಳಿಕಟ್ಟೆ ಯಾವ ಕಾಲಕ್ಕೂ ಮುರಿದು ಹೋಗಿರೋ ಜಾಗ, ಅಥವಾ ಯಾವ ಕಾಲಕ್ಕೂ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಶಿಲಾಶಾಸನ ಇರತಕ್ಕಂಥ ಹಳೆ ದೇವಸ್ಥಾನದಲ್ಲಿ ನೀರಲ್ಲಿ ಮುಳುಗೋಗಿರ್ತಕ್ಕಂಥ ಹಳೆ ದೇವಸ್ಥಾನ ಜಾಗವನ್ನು ಪುರಾತನ ಕಾಲದಲ್ಲಿ ಇದ್ದಿದ್ದನ್ನು ಈಗ ಮಾರ್ಪಡಿಸಿ ಈ ಕಲಿಯುಗದಲ್ಲಿ ಕಬಳಿಸ್ಕೊಂಡು ಎಷ್ಟೋ ಜನ ಸೈಟ್ಗಳು ಲೇಔಟ್ಗಳು ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ. ಇದನ್ನೆಲ್ಲ ಕಾರ್ಯರೂಪಕ್ಕೆ ತಗೊಂಬಂದು ಸರ್ಕಾರದವರು ಪ್ರೋತ್ಸಾಹ ಕೊಟ್ಟು ಮಾಡಿರ್ತಕ್ಕಂಥದ್ದಕ್ಕೆ ಅನುಭವಿಸೋದ್ಯಾರೋ? ನೀವುಗಳೇ ಜನಗಳೇ, ನೀವುಗಳೇ. ಅದಕ್ಕೆ ನಿಮಗೆಲ್ಲರಿಗೂ ಸೇರಿತಿದ್ದ ಮಾರ್ಗವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಕೃಷ್ಣನ ಜಾಗಕ್ಕೆ ಯಾವ ಕಾಲಕ್ಕೂ ನಶಸ್ ಹೋಗಿರ್ತಕ್ಕಂಥ ಮಹಾಭಾರತ ಥರ ಆಗಬಾರ್ದು. ಜೀವನ ಚರಿತ್ರೆಯಾಗಿರ್ತಕ್ಕಂಥ ಅನುಗ್ರಹ ಸಿದ್ಧಿಯನ್ನು ಪಡಿಬೇಕು, ಧ್ರುವ ನಕ್ಷತ್ರದ ಹಾಗೆ ಮಿಂಚಬೇಕು, ನಮ್ಮ ಜೀವನ ಅಭಿವೃದ್ಧಿ ಮಾರ್ಗಕ್ಕೆ ಹೋಗಬೇಕು. ಅದಕ್ಕೆ ರಾಮಾಯಣ ಮಹಾಭಾರತದ ಎಲ್ಲ ಪಾಠಗಳ ಗುಣಗಳನ್ನು ನೀವು ತಗೋಬೇಕು, ಜೀವಂತವಾಗಿರ್ತಕ್ಕಂಥ ಇವತ್ತು ಆ ಸಾಕ್ಷಿ ರೂಪಕ್ಕೆ ದರ್ಶನವನ್ನು ಮಾಡ್ತಾ ಇರಬೇಕು. ಆದರೆ ಅದರ ಹತ್ತಿರ ಕೂಡ ಸುಳಿಬಾರ್ದು, ದೇವರ ನಮಸ್ಕಾರವನ್ನು ಮಾಡಬೇಕು. ಸಾಕ್ಷ್ಯಂತವಾಗಿ ಇದೇ 2012ಕ್ಕೆ ಕೃಷ್ಣ ಪರಮಾತ್ಮನಿಗೆ ಜ್ಞಾಪಕ ಶಕ್ತಿ ಬಂದು ಅವನೇ ಸ್ವತಃ ಪಾದಾರ್ವಿಂದದಿಂದ ಬರ್ತಾ ಇದ್ದಾನೆ,
ಜ್ಞಾನೋದಯ ಆಗ್ತಾ ಇದೆ, ಗಾಂಧಾರಿ ಶಾಪದಿಂದ ವಿಮೋಚನೆ ಪಡೀತಾ ಇದ್ದಾನೆ. ಈ ಶಾಪ ವಿಮೋಚನೆಯಿಂದ ಪಡೆದು ಗಾಂಧಾರಿ ಇನ್ಯಾರೋ ಅಲ್ಲ, ಸಾಕ್ಷಾತ್ ಗೌರಿ ಅಂತ ಹೇಳಿದ್ದೀನಿ, ಪರಮೇಶ್ವರನು ಇದೇ ದಕ್ಷಿಣದಲ್ಲಿ ಇರತಕ್ಕಂಥ ಮೈಸೂರು ಡಿಸ್ಟ್ರಿಕ್ಟಲ್ಲಿ ಚಾಮುಂಡೇಶ್ವರಿ ಸಾನ್ನಿಧ್ಯ ಸೇರ್ತಾನೆ. ಸೇರಿದಾಗ ಕೈಲಾಸ ಬಿಟ್ಟು ಬಂದಿರತಕ್ಕಂಥ ಪರಮೇಶ್ವರನ ಸ್ವಾಗತ ಮಾಡೋಕ್ಕೆ ಯಾರಂತಿದ್ದಾರೆ? ಸಪ್ತ ಋಷಿಗಳು, ಎಷ್ಟೋ ಸಪ್ತ ಮಾತೃಕೆಯರು, ಎಷ್ಟೋ ಜನ ಮುಕ್ಕೋಟಿ ದೇವತೆಗಳು, ಅದರ ಜೊತೆಗೆ ಎಲ್ಲರೂ ಸಪ್ತ ಚಿರಂಜೀವಿಗಳು, ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೇ ಚಿರಂಜೀವಿ. ಆಂಜನೇಯ, ಪರಶುರಾಮ ಇನ್ನೂ ಬಂದಿಲ್ಲ, ಭಾಳಷ್ಟು ದೇವತೆಗಳು ಈಗ ಆಲ್ರೆಡಿ ಬಂದಿದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ಯಾವ್ಯಾವ ರೂಪದಲ್ಲಿ? ಸಾಧಾರಣ ಮನುಷ್ಯ ಜೀವನ ಆಗಿರ್ತಕ್ಕಂಥ ನಮ್ಮ ಕಣ್ಣುಗಳಿಗೆ ಕಾಣಲ್ಲ, ಕೆಲವರಿಗೆ ಭಿಕ್ಷದವ್ರ ಥರ ಕಾಣ್ಬೋದು, ಕೆಲವರಿಗೆ ಏಲಿಯನ್ಸ್ ಥರ ಕಾಣ್ಬೋದು, ಕೆಲವರಿಗೆ ಯಾರೋ ಕುಷ್ಠರೋಗಿಯವ್ರ ಥರ ಕಾಣ್ಬೋದು. ಖಂಡಿತ ಅನ್ಕೋಬೇಡಿ, ದೇವತೆಗಳು ಆ ರೂಪದಲ್ಲಿ ನಮ್ಗೆ ಗೊತ್ತಿಲ್ಲದೆ ಗುಪ್ತವಾಗಿ ಆ ಪರಮೇಶ್ವರನ ಸ್ವಾಗತಕ್ಕೋಸ್ಕರ ಇದೇ 2012ಕ್ಕೆ ಪ್ರಕೃತಿಯ ಲಯಕ್ಕೆ ಸಂರಕ್ಷಣೆ ಮಾಡೋಕ್ಕೆ ನಿಮಗೆಲ್ಲರಿಗೂ ಕಾದಿರ್ತಕ್ಕಂಥ ದೀಪೋತ್ಸವ ಮುಹೂರ್ತ ಇನ್ನೇನು ಹತ್ತಿರ ಬರ್ತಾ ಇದೆ, ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತೀನಿ. ಎಲ್ಲರೂ ದೀಪವನ್ನು ಹಚ್ಚಬೇಕು. ಎಲ್ಲೆಲ್ಲಿ ಹಚ್ಚಬೇಕು? ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮ ದೇವತೆಯ ಕ್ಷೇತ್ರದಲ್ಲಿ, ಎಲ್ಲೂ ಯಾವ ಕಾಲಕ್ಕೂ ಅರ್ಚಕರಾಗಲಿ, ಯಾವುದೋ ಸಂಘ ಸಂಸ್ಥೆಗಳು ಒಳಗಡೆ ಬಿಡದೇ ಇರೋಕ್ಕಾಗಲಿ, ಈ ರೀತಿ ತಡೆದ್ರೆ ಅಥವಾ ಯಾವಾಗಲೂ ನಾವೆಲ್ಲ ದೀಪ ಹಚ್ಚಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇನಾದರೂ ತಲೆಯಲ್ಲಿ ಹಾಕ್ಕೊಂಡಿದ್ರೆ, ಅಂಥ ಸ್ಥಳದಲ್ಲಿ ದೇವರೇ ಇಲ್ಲ ಅನ್ಕೊಂಬಿಟ್ಟು ನದಿ ಹತ್ರ, ಸಮುದ್ರದತ್ತ, ಅಥವಾ ಯಾವುದೋ ಒಂದು ಕೆಳೆ ಕಡೆ ಹಟ್ಟೆ ಹತ್ರ, ಅಥವಾ ಹಳೇ ಹಾಳು ಬಿದ್ದೋಗಿರೋ ಆಂಜನೇಯ ದೇವಸ್ಥಾನ, ಅಥವಾ ಹಾಳು ಬಿದ್ದೋಗಿರೋ ಮಳ್ಳಿಕಟ್ಟೆ, ಅಥವಾ ಆ ಕಲ್ಯಾಣಿಗಳು, ಅಥವಾ ಯಾವುದೋ ಜೀವಂತವಾಗಿರತಕ್ಕಂಥ ಕಲ್ಚಪಡಿ ಕೆಳಗಡೆ, ಹುತ್ತದ ಕೆಳಗಡೆ, ಆ ಭಾಗದಲ್ಲಿ ದೇವರ ಸಾನ್ನಿಧ್ಯ ಎಲ್ಲಿರುತ್ತೋ, ನಿಜ ಜೀವನದಲ್ಲೇ ಕುಟುಂಬ ಪರಿವಾರ ಸಮೇತ ಆ 5 ಹಣತೆ ದೀಪಗಳನ್ನು ಹಚ್ಚಿದಾಗ ಜೀವಂತವಾಗಿ ಬರುತ್ತೆ. ಆಕಾಶವನ್ನು ಎತ್ತು, ತಲೆ ಎತ್ತು ನೋಡಿ, ಖಂಡಿತವಾಗಲೂ ನಾಲಿಗೆ ಚಾಚಿರುತ್ತೆ, ಅದರಲ್ಲಿ ಓಮನು ಅಗ್ನಿಜ್ವಾಲೆ ನಿಮಗೆ ಆ ದಿನ ಭೂಮಿಯಿಂದ ಎಲ್ಲರೂ ನೋಡಬಹುದು. ಆಕಾಶದಲ್ಲಿ ಜಗನ್ಮಾತೆಯ ನಾಲಿಗೆಯನ್ನು ಆ ದರ್ಶನವನ್ನು ಮಾಡಿದಾಗ ಜೀವಂತವಾಗಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಬಹುದಾ? ನೀವೆಲ್ಲರೂ, ನಾವೆಲ್ಲರೂ ಕೇಳ್ಕೋಬೇಕು ಒಂದೇ ಸಮಯದಲ್ಲಿ. ಕೇಳ್ಕೊಳ್ಳೋಕ್ಕೆ ಸಿದ್ಧರಾಗಿರಿ. ಇವಾಗ ಬಂದೆ.